ಯೋ ನಮಃ. ಜ್ಯೋತಿಷ ಗಂಗಾ ಮಾಸಫಲ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತವನ್ನು ತಿಳಿಸ್ತಾ ನಾನಿವತ್ತು ಈ ಒಂದು ಸಿಂಹ ರಾಶಿಯ ಒಂದು ಡಿಸೆಂಬರ್ ತಿಂಗಳಲ್ಲಿ ಬರತಕ್ಕಂತಹ ಒಂದು ಮಾಸಫಲ ಯಾವ ರೀತಿ ಇದೆ ಅನ್ನುವಂಥ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಸಿಂಹ ರಾಶಿಯಲ್ಲಿ ಬರತಕ್ಕಂತಹ ಜನ್ಮ ನಕ್ಷತ್ರಗಳು ಮಘ ನಕ್ಷತ್ರದ 4 ಚರಣಗಳು, ಹುಬ್ಬ ನಕ್ಷತ್ರದ 4 ಚರಣಗಳು, ಉತ್ತರ ನಕ್ಷತ್ರದ 1ನೇ ಚರಣ ಸೇರಿರುವಂತಹ ಈ ಸಿಂಹ ರಾಶಿ. ಈ ಸಿಂಹ ರಾಶಿಯ ಒಂದು ಅದೃಷ್ಟ ಬಣ್ಣ ಕೆಂಪು ಮತ್ತು ಗುಲಾಬಿ ಆಗಿದ್ದರೆ ಅದೃಷ್ಟ ದೇವತೆ ಸೂರ್ಯನಾರಾಯಣ ಸ್ವಾಮಿಯಾಗಿರುವಂಥದ್ದು. ಮತ್ತು ಈ ರಾಶಿಯ ಒಂದು ವಿಶೇಷವಾಗಿರುವಂತಹ ಗುಣವನ್ನು ನೋಡೋದಾದರೆ ಮಹತ್ವಾಕಾಂಕ್ಷಿಗಳು ಮತ್ತು ಭೋಗಿಗಳು ಆಗಿರುವಂಥದ್ದು. ಮತ್ತು ಈ ಸಿಂಹ ರಾಶಿಯ ಒಂದು ಮಿತ್ರ ರಾಶಿಗಳನ್ನು ನೋಡಿದಾಗ ಮೇಷ, ಮಿಥುನ, ಕನ್ಯಾ ರಾಶಿಯಾಗಿದ್ದರೆ ಶತ್ರು ರಾಶಿಗಳು ವೃಷಭ, ತುಲಾ, ಕುಂಭರಾಶಿ ಆಗಿರುವಂಥದ್ದು. ವೀಕ್ಷಕರೇ, ನಾನು ಡಿಸೆಂಬರ್ ತಿಂಗಳ ಒಂದು ಫಲವನ್ನು ತಿಳಿಸ್ತಾ ಇರೋದ್ರಿಂದ ಡಿಸೆಂಬರ್ ತಿಂಗಳಲ್ಲಿ ಯಾವ ದಿನ ನಿಮಗೆ ಶುಭಕಾರಕವಾಗಿದೆ ಅನ್ನುವಂಥ ಮಾಹಿತಿ ನೋಡೋದಾದರೆ 1ನೇ ತಾರೀಕು, 5ನೇ ತಾರೀಕು, 6, 10, 17, 26 ಮತ್ತು 28ನೇ ತಾರೀಕು ನಿಮಗೆ ತುಂಬ ಉಪಯುಕ್ತವಾಗಿರತಕ್ಕಂತಹ ಉತ್ತಮವಾಗಿರತಕ್ಕಂತಹ ದಿನಗಳು ಅಂತಲೇ ಹೇಳ್ಬೋದು. ಆಯಿತಾ? ಇನ್ನು ಈ ಒಂದು ಫಲ, ಸಿಂಹರಾಶಿಯ ಫಲ ಸ್ತ್ರೀಯರಿಗೂ ಮತ್ತು ಪುರುಷರಿಗೂ ಸಮಾನವಾಗಿ ಇದರ ಫಲ ಅನ್ವಯ ಆಗುತ್ತೆ ಅನ್ನುವಂಥ ಮನದಟ್ಟನ್ನು ಮಾಡ್ತಾ ಈ ಡಿಸೆಂಬರ್ ತಿಂಗಳಲ್ಲಿ ನಿಮ್ಮ ಫಲ ಯಾವ ರೀತಿ ಇದೆ ಅನ್ನುವಂಥ ಮಾಹಿತಿಯನ್ನು ನೋಡೋಣ ಬನ್ನಿ. ಉತ್ತಮ ಆದಾಯವಿದ್ದಷ್ಟು ಹಣ ವೆಚ್ಚವಾಗತಕ್ಕಂತಹ ಸಾಧ್ಯತೆ ಇದೆ. ಎಷ್ಟು ನಿಮಗೆ ಆದಾಯ ಇರುತ್ತೆ ಅಷ್ಟು ನಿಮಗೆ ಖರ್ಚು ಜಾಸ್ತಿ ಆಗುತ್ತೆ. ಇನ್ನು ಈ ಅರ್ಧಂಬರ್ಧ ನಿಂತಿರತಕ್ಕಂಥ ಅಪೂರ್ಣಗೊಂಡಿರತಕ್ಕಂತಹ ಮನೆ ಕಟ್ಟಡ ಇರ್ಬೋದು, ವ್ಯವಹಾರ ಇರ್ಬೋದು, ಉದ್ಯೋಗ ಇರ್ಬೋದು, ಅದು ಪೂರ್ಣಗೊಳಿಸುವಂತಹ ವಿಚಾರ ಇದೆ. ಇದು ಬಹಳ ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಇನ್ನು ಈ ಭೂಮಿ ವಿವಾದದ ಸ್ವಲ್ಪ ನ್ಯಾಯಾಲಯದಲ್ಲಿ ನಿಮ್ಮ ಪರ ಆಗ್ತಕ್ಕಂಥ ಸಾಧ್ಯತೆ ಇದೆ. ಈ ಕೋರ್ಟ್ನಲ್ಲಿ ನಿಮ್ಮ ಪರವಾಗಿ ಅದರ ಒಂದು ನಿರ್ಣಯ ಬರತಕ್ಕಂತಹ ಸಾಧ್ಯತೆ ಇದೆ ಈ ಸಿಂಹ ರಾಶಿಯವರಿಗೆ ಡಿಸೆಂಬರ್ ತಿಂಗಳಿನಲ್ಲಿ. ಇನ್ನು ಈ ಹಣಕಾಸಿನ ವ್ಯವಹಾರದಲ್ಲಿ ಮಧ್ಯವರ್ತಿಯಾಗಿ ಕೆಲಸ ಮಾಡತಕ್ಕಂಥದ್ದು ನಿಮಗೆ ಒಳ್ಳೆಯದಲ್ಲ. ನಾನು ಮೊದಲು ಈ ಹಿಂದೆನೂ ಹಳೆ ವಿಡಿಯೋದಲ್ಲಿ ಸಿಂಹ ರಾಶಿಯವರಿಗೆ ಭಾಳಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೀನಿ. ಈಗಲೂ ಕೂಡ ಹೇಳ್ತಾ ಇದ್ದೀನಿ, ನೀವು ಮಧ್ಯವರ್ತಿಯಾಗಿ ಅಥವಾ ಜಾಮೀನು ಅಥವಾ ಪಾರ್ಟ್ನರು ಈ ರೀತಿಯಾದಂತಹ ಯಾವುದೇ ಒಂದು ವ್ಯವಹಾರ ನಿಮಗೆ ಒಗ್ಗಿಕೊಳ್ಳೋದಿಲ್ಲ, ಸಮಸ್ಯೆ ತಂದೊಡ್ಡುತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ಭಾಳಷ್ಟು ಶುಭಕಾರಕವಾಗಿರತಕ್ಕಂಥ ಫಲ ಕಂಡು ಬರ್ತಾ ಇದೆ. ತೊಂದರೆ ಇಲ್ಲ, ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ. ಇನ್ನು ಈ ಜೈವಿಕ ತಂತ್ರಜ್ಞಾನ ಅಭ್ಯಾಸ ಮಾಡ್ತಿರತಕ್ಕಂಥವ್ರಿಗೆ ಹೆಚ್ಚಿನ ಜ್ಞಾನಾರ್ಜನೆ ಇರತಕ್ಕಂಥದ್ದಕ್ಕೆ ವಿದೇಶಕ್ಕೆ ತೆರಳುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಆಯಿತಾ? ಇನ್ನು ದಯವಿಟ್ಟು ನಾನು ಮತ್ತೊಮ್ಮೆ ಈ ಸಿಂಹರಾಶಿಯವರಿಗೆ ಹೇಳ್ತಾ ಇರತಕ್ಕಂಥದ್ದೇನು, ಸಾಲವನ್ನು ಮಾಡ್ತಕ್ಕಂಥದ್ದು ಒಳ್ಳೆ ಬೆಳವಣಿಗೆ ಅಲ್ಲ. ನಿಮಗೆ ಸಾಲ ಎಲ್ಲರೂ ಮಾಡ್ತಾರೆ ಕೆಲವೊಂದು ಸಂದರ್ಭಾನುಸಾರವಾಗಿ, ಆದರೆ ನಿಮಗೆ ಸಾಲ ಮಾಡಿದಾಗ ಅದು ಬೆಳೆಯುವಂತಹ ಸಾಧ್ಯತೆ ಇದೆ. ಅದು ಬಹಳ ಆತಂಕಕಾರಿಯಾದಂತಹ ವಿಚಾರ. ಸಾಲವನ್ನು ಮಾಡಬೇಡಿ, ಸಾಧ್ಯವಾದಷ್ಟು ಇರತಕ್ಕಂಥದ್ರಲ್ಲೇ ಕೆಲಸ ಮಾಡ್ಕೊಂಡೋಗಿ. ಭಾಳಷ್ಟು ಜನರಿಗೆ ವಿವಾಹದ ಯೋಗ ಇರತಕ್ಕಂಥದ್ದು, ಅಥವಾ ಮನೆಯಲ್ಲಿ ವಿವಾಹ ನಡೀಬಹುದು, ಅಥವಾ ವಿವಾಹದ ಕಾರ್ಯಕ್ಕೆ ತಯಾರಿಯನ್ನು ನಡೆಸುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಇನ್ನು ಕೆಲವೊಬ್ಬರಿಗೆ ಸಂತಾನದ ಫಲ ಇರತಕ್ಕಂಥದ್ದು, ಮಕ್ಕಳ ಒಂದು ಸಂತಾನದ ಫಲ ಕೆಲವೊಂದು ಜನರಿಗೆ ಕಂಡು ಬರ್ತಾ ಇದೆ. ಇನ್ನು ಈ ವಕೀಲರಿಗೆ ಆದಾಯದ ಜೊತೆಗೆ ಕೀರ್ತಿ ಪ್ರತಿಷ್ಠೆಯನ್ನು ದೊರೆಯುವಂತಹ ಸಾಧ್ಯತೆ ಇದೆ. ಸರ್ಕಾರಿ ಉದ್ಯೋಗಿಗಳು ಅಥವಾ ಅಧಿಕಾರಿಗಳು ಬಹಳಷ್ಟು ಒಳ್ಳೆಯ ಸ್ಥಾನಮಾನವನ್ನು ಪಡೆಯುವಂತಹ ಸಾಧ್ಯತೆ ಇದೆ. ಇನ್ನು ಈ ವೈದ್ಯರಿಗೆ ಬಹಳಷ್ಟು ಶುಭ ಫಲ ಇದ್ದರೆ ತಾಂತ್ರಿಕ ಪರಿಣತರು ಕೂಡ ಉತ್ತಮವಾದಂಥ ಶ್ರೇಣಿಯನ್ನು ಪಡಿತಕ್ಕಂಥದ್ದು. ಸಂಗೀತ ಕಚೇರಿಗಳನ್ನು ನಡೆಸುವಂಥವರಿಗೆ ಗೌರವಯುತವಾಗಿರ್ತಕ್ಕಂಥ ಸ್ಥಾನಮಾನಗಳನ್ನು ಪಡೆಯುವಂತಹ ಸಾಧ್ಯತೆ ಇದೆ. ಇನ್ನು ಯಂತ್ರೋಪಕರಣಗಳ ದುರಸ್ತಿ ಮಾಡ್ತಕ್ಕಂಥವ್ರಿಗೆ ತೊಂದರೆ ಎದುರಿಸ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಕಂಡು ಬರ್ತಾ ಇದೆ. ಕಲಾವಿದರಿಗೆ ಮಧ್ಯಮವಾಗಿರ್ತಕ್ಕಂಥ ಫಲ ಇದ್ದರೆ ಈ ಲೇಖಕರು ಅಥವಾ ಕವಿಗಳು ತಮ್ಮ ಸ್ಥಾನ ಉತ್ತಮವಾಗಿರುವಂಥ ಸನ್ಮಾನಕ್ಕೆ ಪಾತ್ರರಾಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿಯಾಗಿ ಕಂಡು ಬರ್ತಾ ಇದೆ. ಇನ್ನು ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ನೋಡೋದಾದರೆ ಸ್ವಲ್ಪ ಉಸಿರಾಟದ ತೊಂದರೆ ನಿಮ್ಮನ್ನು ಕಾಡ್ತಕ್ಕಂಥ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಈ ಸಿಂಹ ರಾಶಿಯವರಿಗೆ ಡಿಸೆಂಬರ್ ತಿಂಗಳಿನಲ್ಲಿ. ವೀಕ್ಷಕರೇ, ಈ ಡಿಸೆಂಬರ್ ತಿಂಗಳಿನಲ್ಲಿ ಸಿಂಹರಾಶಿಯವರಿಗೆ ಮೊದಲಾರ್ಧ ಅಂದರೆ ಈ 1ನೇ ತಾರೀಕಿನಿಂದ 15ನೇ ತಾರೀಕಿನವರೆಗೆ ಯಾವ ರೀತಿ ಫಲ ಇದೆ ಅನ್ನುವಂಥ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಈ ಏನಾಗುತ್ತೆ, ಈ ಉದ್ಯೋಗ ಬದಲಾವಣೆ ಆಗ್ತಕ್ಕಂಥ ಸಾಧ್ಯತೆ ಇರುವಂತಹ ಉದ್ಯೋಗವನ್ನು ಬದಲಾಯಿಸುವಂತಹ ಸಾಧ್ಯತೆಗಳು
ಅಥವಾ ಬದಲಾಯಿಸಬೇಕನ್ನುವಂಥ ಯೋಚನೆಗಳು ಬಹಳಷ್ಟು ಜನರಿಗೆ ಕಂಡು ಬರ್ತಾ ಇದೆ. ಇನ್ನು ವ್ಯಾಪಾರದಲ್ಲಿ ಹಲವು ತಂತ್ರಜ್ಞಾನವನ್ನು ಅಳವಡಿಸ್ತಕ್ಕಂಥ ಸಾಧ್ಯತೆ ಇದೆ. ನೀವೇನು ವ್ಯವಹಾರ ಮಾಡ್ತೀರಿ ಅದನ್ನು ಎಕ್ಸ್ಪೆರಿಮೆಂಟ್ ಮಾಡ್ತಕ್ಕಂಥದ್ದು ಅಥವಾ ಹೆಚ್ಚಿನ ಸ್ಥಾನಕ್ಕೆ ಒಯ್ಯುವಂತಹ ಸಾಧ್ಯತೆ ಇದೆ. ಉದ್ಯೋಗದ ಬಗ್ಗೆ ನಿಮಗೆ ಬಹಳ ಚಿಂತೆ ಇದೆ, ಯಾಕಂತಂದರೆ ಇದನ್ನು ಏನಪ್ಪ ಮಾಡೋದು, ಹೇಗೆ ನಿಭಾಯಿಸೋದು, ಅಥವಾ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ ಅಥವಾ ನಿಮಗೆ ಸಮಾಧಾನ ಇರಲ್ಲ, ಏನು ಮಾಡೋದು ಅನ್ನುವಂಥ ಚಿಂತೆಗಳು ನಿಮಗೆ ಜಾಸ್ತಿ ಇರುತ್ತೆ. ಇನ್ನು ಆತ್ಮೀಯರು ನಿಮ್ಮ ಭಾವನೆಗಳಿಗೆ ನೋವುಂಟು ಮಾಡ್ತಕ್ಕಂಥ ಸಾಧ್ಯತೆ ಇದೆ. ಇನ್ನು ಈ ಕಾರ್ಯಕ್ಷೇತ್ರದಲ್ಲಿ ಸ್ವಲ್ಪ ವಿಸ್ತರಣೆ ಮಾಡ್ಬೋದು, ಅದನ್ನು ಸ್ವಲ್ಪ ಹೆಚ್ಚಿನ ಸ್ಥಾನಕ್ಕೆ ಮೇಲ್ದರ್ಜೆಗೇರಿಸುವಂಥದ್ದು ಅಥವಾ 4 ಜನ ಕೆಲಸಗಾರಿದ್ರೆ 8 ಜನರಿಗೆ ಎತ್ತರುವಂಥದ್ದು ಇರ್ಬೋದು. ಈ ರೀತಿ ಸ್ವಲ್ಪ ವಿಸ್ತರಿಸುವಂಥ ಸಾಧ್ಯತೆ ಇದೆ. ಈ ಸಾಮಾಜಿಕ ಕಾರ್ಯಗಳಲ್ಲಿ ಭಾಗವಹಿಸುವಂತಹ ಸಾಧ್ಯತೆ ಜಾಸ್ತಿ ಇದೆ ಈ ತಿಂಗಳು, ಆಯಿತಾ. ಇನ್ನು ಕೆಲವೊಂದು ಒಪ್ಪಂದಗಳಿಗೆ ಸಹಿ ಹಾಕುವಂತಹ ಸಾಧ್ಯತೆ ಇದೆ. ಆದಾಯ ಹೆಚ್ಚಳ ಇರುತ್ತೆ, ಆದರೆ ಮಾನಸಿಕವಾಗಿ ಶಾಂತಿಗಾಗಿ ನೀವು ಏಕಾಂತವಾದಂಥ ಪ್ರದೇಶಕ್ಕೆ ಅಥವಾ ತೀರ್ಥಕ್ಷೇತ್ರಗಳಿಗೆ ಆಧ್ಯಾತ್ಮದ ಕಡೆಗೆ ಮನಸ್ಸನ್ನು ವಾಲಿಸುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಇನ್ನು ಮಾಧ್ಯಮಕ್ಕೆ ಸಂಬಂಧಿಸಿರತಕ್ಕಂತಹ ಎಲ್ಲ ಕೆಲಸಗಳು ಕೂಡ ಪೂರ್ಣಗೊಳಿಸ್ತಕ್ಕಂಥದ್ದು. ಆಮೇಲೆ ಹಳೆಯ ಮಿತ್ರರ ಭೇಟಿ ಕೂಡ ನಿಮಗೆ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಆದರೆ ನಿಮ್ಮ ಗುಟ್ಟನ್ನು ಯಾರ ಹತ್ರನೂ ಹೇಳ್ಕೊಳ್ಳುವಂಥದ್ದು ಒಳ್ಳೆಯದಲ್ಲ, ಮುಂದೆ ನಿಮಗೆ ಸಮಸ್ಯೆ ಆದಿತ್ತು ಒಳ ಜೋಕೆ, ಆಯಿತಾ. ಇನ್ನು ದ್ವಿತೀಯಾರ್ಧದಲ್ಲಿ ಯಾವ ರೀತಿ ಫಲ ಇದೆ ಅನ್ನುವಂಥದ್ದು ಮಾಹಿತಿ ನೋಡೋದಾದರೆ ಸ್ವಲ್ಪ ಆರೋಗ್ಯದಲ್ಲಿ ಚೇತರಿಕೆ ಹೆಚ್ಚಿರತಕ್ಕಂಥದ್ದು, ಆಮೇಲೆ ಸ್ವಲ್ಪ ಏನು ಚಿಂತೆ ಮಾಡ್ತಕ್ಕಂಥ ಅಗತ್ಯತೆ ಇಲ್ಲ, ಸ್ವಲ್ಪ ತಾಳ್ಮೆಯಿಂದ ಇರತಕ್ಕಂಥದ್ದು ಒಳ್ಳೆಯದು. ಕೆಲವರಿಗೆ ಏನಾಗುತ್ತೆ, ಉದ್ಯೋಗದಲ್ಲಿ ಸ್ವಲ್ಪ ಹೆಚ್ಚಿನ ಸ್ಥಾನಕ್ಕೆ ಹೋಗುವಂಥ ಸಾಧ್ಯತೆ ಇದೆ. ಇನ್ನು ಈ ಸೌಲಭ್ಯಯುತವಾಗಿರತಕ್ಕಂಥ ಉದ್ಯೋಗ ಸಿಗುವಂತಹ ಸಾಧ್ಯತೆ ಇದೆ. ಜೀವನ ಶೈಲಿಯ ಅವಶ್ಯಕತೆಗೆ ಹೆಚ್ಚಿನ ಒಂದು ಖರ್ಚು ವೆಚ್ಚಗಳು ಕೂಡ ಆಗುವಂತಹ ಸಾಧ್ಯತೆ ಇದೆ. ಇನ್ನು ಆತ್ಮೀಯರೊಂದಿಗೆ ಉತ್ತಮವಾಗಿರತಕ್ಕಂಥ ಸಂಬಂಧ, ಇನ್ನು ಸರ್ಕಾರಿ ಕಚೇರಿಗಳಲ್ಲಿ ಸಮಯ ಹಣ ವ್ಯರ್ಥ ಆಗ್ಬೋದು. ನೀವು ಯಾವುದಾದ್ರೂ ಒಂದು ಸರ್ಕಾರಿ ಕಚೇರಿಯಲ್ಲಿ ಕೆಲಸವನ್ನು ಪಡೆಯಬೇಕು ಅಂತಂದರೆ ಸಮಯ ಹಾಳಾಗ್ಬೋದು, ಹಣ ಖರ್ಚಾಗ್ಬೋದು. ಹಾಗಾಗಿ ಬಹಳ ಎಚ್ಚರಿಕೆಯಿಂದ ವ್ಯವಹರಿಸ್ತಕ್ಕಂಥದ್ದು ಒಳ್ಳೆಯದು. ಇನ್ನು ನೀವಿಚ್ಛೆಗೆ ವಿರುದ್ಧವಾಗಿ, ನಿಮ್ಮ ಇಚ್ಛೆ ಏನಿರುತ್ತೆ ಅದರ ವಿರುದ್ಧವಾಗಿ ನಡೆದುಕೊಳ್ಳುವ ಪರಿಸ್ಥಿತಿ ಎದುರಾಗಬಹುದಾಗಿರ್ತಕ್ಕಂಥದ್ದು. ಕೆಲವೊಂದು ಜನ ನಿಮ್ಮ ವಿರುದ್ಧವಾಗಿ ಮಾತಾಡ್ಬೋದು ಅಥವಾ ವಿರುದ್ಧವಾಗಿ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ಬೋದು, ಅದರಿಂದ ಮನಸ್ಸಿಗೆ ಬೇಸರ ಆಗ್ಬೋದು. ಇನ್ನು ಈ ಹಿರಿಯರು ಏನಾದರೂ ಇದ್ದರೆ ಅವರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸ್ತಕ್ಕಂಥದ್ದು, ನಿರ್ಗತಿಕರಿಗೆ ಕೈಲಾದ ಸಹಾಯವನ್ನು ಮಾಡ್ತಕ್ಕಂಥದ್ದು ಒಳ್ಳೆಯದು. ಇನ್ನು ಈ ಮಾಸಾಂತ್ಯದಲ್ಲಿ ಲಾಭ ತರುವಂತಹ ಕೆಲಸ ನೀವು ಕೈಗೊಳ್ಳುವಂತಹ ಸಾಧ್ಯತೆ ಇದೆ. ಅದಕ್ಕೆ ಸ್ವಲ್ಪ ಧ್ಯಾನ ಮಾಡ್ತಕ್ಕಂಥದ್ದು ಖಂಡಿತವಾಗ್ಲೂ ಅಂತ್ಯದಲ್ಲಿ ನಿಮಗೆ ಉತ್ತಮವಾಗಿರುವಂಥ ಫಲ ಸಿಗ್ತಾ ಇದೆ, ಇದನ್ನು ನೀವು ಗಮನಿಸ್ತಕ್ಕಂಥದ್ದು. ಅದ ಇನ್ನು ಈ ತಿಂಗಳು ನೀವು ಫಲವನ್ನು ಪಡೀಲಿಕ್ಕೆ, ಶುಭ ಫಲವನ್ನು ಪಡೀಲಿಕ್ಕೆ ಏನು ಮಾಡಬೇಕು, ಪೂಜಾ ಪರಿಹಾರಗಳೇನು, ದೈವಿಕ ಪರಿಹಾರಗಳೇನು ಅನ್ನುವಂಥದ್ರು ಒಂದೆರಡು ಮೂರು ಭಾಳ ಇಂಪಾರ್ಟೆಂಟ್ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಭಾಳಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ಕೋತಾರೆ, ಬೆಲ್ ಐಕಾನ್ ಪ್ರೆಸ್ ಮಾಡಲ್ಲ, ಯಾಕಂತಂದರೆ ಇದರಿಂದ ನೋಟಿಫಿಕೇಶನ್ ಬರುತ್ತೆ, ನಾವು ಮುಂದೆ ಹಾಕುವಂಥ ಹೊಸ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಬರುತ್ತೆ, ನಿರಂತರವಾಗಿ ನಮ್ಮ ಜೊತೆಯಲ್ಲಿ ಇರಬಹುದು, ಖಾಯಂ ಚಂದದಾರರಾಗ್ಬೋದು ಅನ್ನುವಂಥ ಮಾಹಿತಿಯನ್ನು ತಿಳಿಸ್ತಾ ಬನ್ನಿ. ಹಾಗಿದ್ರೆ ನೀವು ಒಂದು ದೈಹಿಕವಾಗಿರ್ತಕ್ಕಂಥ ದೈವಿಕ ಪರಿಹಾರವನ್ನು ನೋಡೋದಾದರೆ ಶ್ರೀ ಅನ್ನಪೂರ್ಣ ಅಷ್ಟಕವನ್ನು ಪಠಣ ಮಾಡ್ತಕ್ಕಂಥದ್ದು, ಆಮೇಲೆ ಹುರುಳಿ ಮತ್ತು ಕಪ್ಪು ಬಿಳಿ ಬಣ್ಣದ ಬಟ್ಟೆಯನ್ನು ದಾನವನ್ನಾಗಿ ನೀಡತಕ್ಕಂಥದ್ದು ಒಳ್ಳೆ ಫಲ ಸಿಕ್ಕರೆ 10 ವರ್ಷದೊಳಗಿರುವ ಹೆಣ್ಣು ಮಕ್ಕಳಿಗೆ ಸಿಹಿ ತಿಂಡಿಯನ್ನು ನೀಡತಕ್ಕಂಥದ್ದು ಕೂಡ ಒಳ್ಳೆ ಫಲ ಕೊಡ್ತಾ ಇದೆ. ಇನ್ನು ಈ ಪೂಜಾ ಪರಿಹಾರಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ನೋಡೋದಾದರೆ ಅನ್ನಪೂರ್ಣೇಶ್ವರಿ ತಾಯಿಯ ಪೂಜೆಯನ್ನು ಮಾಡ್ತಕ್ಕಂಥದ್ದು. ಇನ್ನು ವಾಸ್ತು ಪ್ರಕಾರ ನೋಡೋದಾದರೆ ಮನೆಯ ಒಳಗಡೆ ಸ್ವಲ್ಪ ಒದ್ದೆ ಬಟ್ಟೆಯನ್ನು ಹಾಕದೇ ಇರತಕ್ಕಂಥದ್ದು ಒಳ್ಳೆಯದು. ಈ ರೀತಿಯಾಗಿ ಮಾಡ್ಕೊಂಡೋಗಿ ಖಂಡಿತ ಒಳ್ಳೆಯದಾಗಲಿ. ಈ ಡಿಸೆಂಬರ್ ತಿಂಗಳು ಇಯರ್ ಎಂಡಲ್ಲಿದ್ದೀವಿ, ಹೊಸ ವರ್ಷ ಬರ್ತಾ ಇದೆ. 2021 ಕೊನೆಯ ತಿಂಗಳಲ್ಲಿ ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟ ಐಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ಳುತ್ತಾ